ಯಳಂದೂರು ಪಟ್ಟಣದಲ್ಲಿ ನೂತನ ಸರ್ಕಾರಿ ನೌಕರರ ಸಂಘದ ನವೀಕೃತ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನೂತನ ಕಚೇರಿಯನ್ನು ಶಾಸಕ ಎನ್ ಮಹೇಶ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಅವರು ಉದ್ಘಾಟನೆ ಮಾಡಿದರು ನಂತರ ಶಾಸಕ ಎನ್ ಮಹೇಶ್ ರವರು ಮಾತನಾಡಿ ಈ ದಿನ ಯಳಂದೂರು ಸರ್ಕಾರಿ ನೌಕರರ ಸಂಘದ ನೂತನ ನವೀಕೃತ ಕಚೇರಿ ಉದ್ಘಾಟನೆ ಮಾಡಲಾಗಿದ್ದು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಮಾಡಲಾಗಿದ್ದು ಸಮಸ್ತ ಸರ್ಕಾರಿ ನೌಕರರು ಇದರ ಸದುಪಯೋಗ ಪಡ್ಕೊಳ್ಳಿ ಎಂದರು ಇನ್ನು ಜನಸೇವೆ ಎಂಬುದು ಕೇವಲ ಸರ್ಕಾರ ನೌಕರರ ಜವಾಬ್ದಾರಿ ಮಾತ್ರವಲ್ಲ ಸಾರ್ವಜನಿಕರು ಇದಕ್ಕೆ ಸಹಭಾಗಿತ್ವವನ್ನು ನೀಡಬೇಕು ನೌಕರರು ಜನಪ್ರತಿನಿಧಿಗಳು ರಾಜಕಾರಣಿಗಳ ಹಿಂದೆ ಬಿಡದೆ ರಾಜಕೀಯ ರಹಿತವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡಬೇಕು ಅಂತ ತಿಳಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಸರ್ಕಾರಿ ನೌಕರಿ ಸಿಕ್ಕಿತು ಅಂದರೆ ಸಾಕು ನೆಮ್ಮದಿ ಎಂದುಕೊಳ್ಳುವ ಕಾಲ ಹೊಂದಿತ್ತು ಆದರೆ ಈಗ ಸರ್ಕಾರಿ ನೌಕರಿಯಲ್ಲೂ ಸಮಸ್ಯೆಗಳ ಸರಮಾಲೆಯೇ ಇದೆ ಎನ್ಪಿಎಸ್ ಪಿಂಚಣಿ ಯೋಜನೆಯಿಂದ ಸರ್ಕಾರಿ ನೌಕರ ತನ್ನ ಕುಟುಂಬಕ್ಕೆ ನಿಗದಿತ ಪೆನ್ಷನ್ ಬರುತ್ತೆ ಅನ್ನೋ ಧೈರ್ಯ ಇಲ್ಲ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂದರು इस में सरकारी नौकरर संघ नौकरू अध्यक्ष वैएएं मंजुनाथ कार्यदर्शी महेश बीओ महेशु पशु इलाके सुगंधराज निर्मित केंद्र इंजीनियर नटण पंचायत अध्यक्ष प्रभावती उपाध्यक्ष लक्ष्मी सरकारी नौकरर नौकर जिला कार्यदर्शी महादेवस्वी बीआरसी नगे टी नरसीपुर तूकु नौकरजिस्टर रुद्रय्य पब्ली शाले उप प्रांशुपाल नंजुंडय प्राथमिक शाला शिक्षक संघ अध्यक्ष अोमणा सरकारी ನೌಕರರ ಸಂಘದ ಎಲ್ಲ ಸದಸ್ಯರು ಶಿಕ್ಷಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಎಸ್ ಪುಟಸ್ವಾಮಿ ಹೊನ್ನೂರು ಟಿವಿಟ್ ಕನ್ನಡ ಹೇಳಂದರು ಆಫೀಸ್ಗೆ ಸ್ಮಾರ್ಟ್ ಆಗಿ ಹೋಗ್ತಾರೆ ಇಲ್ಲಿ ನೋಡಿದ್ರೆ ಹೀಗಿದೆಯಲ್ಲ ಇದು ಅಂತ ಮಹೇಶ್ ಇವರೆಲ್ಲ ನನಗೆ ಸಾಕಷ್ಟು ಸತಿ ಮನವರಿಕೆ ಮಾಡಿದ್ರು ಸೊ ಹೇಗಾದರೂ ಮಾಡಿ ಇದನ್ನ ಮಾಡ್ರನೈಸ್ ಮಾಡಬೇಕು ಫೇಸ್ ಲಿಫ್ಟಿಂಗ್ ಮಾಡಬೇಕು ಅಂತ ಹೇಳಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳನ್ನು ನನ್ನ ಅನುದಾನವನ್ನು ಕೊಟ್ಟು ನಿರ್ಮಿತಿ ಕೇಂದ್ರದ ನಂದೀಶ್ ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಆಮೇಲೆ ಸನ್ಮಾನ ಮಾಡಿ ಅವ್ರಿಗೆ ಹೇಳಿ ಅವರು ವಿಶೇಷ ಕಾಳಜಿನ ವಹಿಸ್ಕೊಂಡು ನವೀಕರಣ ಆಗಿ ನೋಡೋ ಥರ ಆಗಿದೆ ಇನ್ನೊಂದು ಕೆಲಸ ಆಗಬೇಕು ನೀವು ಇದೊಂದು ಹಾಕ್ಕೊಳ್ಳಿ ಅಂತ ಹೇಳಿದೆ ಮಾಡಿ ಆಮೇಲೆ ಕಿತ್ತಾಕ್ಲಿ ಸಂಬಂಧಪಟ್ಟು